ದರ್ಶನ್ ಸರ್ ಎರಡು ದಿನ ಟೈಮ್ ಕೊಟ್ಟಿದ್ದಾರೆ ನಿಮ್ಗೆ ಸರ್. ದರ್ಶನ್ ಸರ್ ಟೈಮ್ ಕೊಟ್ಟಿಲ್ಲ, ತಪ್ಪು ಮಾಡಿದ್ರೆ ನನಗೆ ಇನ್ನೊಬ್ರು ಟೈಮ್ ಕೊಡಬೇಕು. ನಾನು ತಪ್ಪು ಮಾಡಿಲ್ಲ, ನನ್ಗೆ ಯಾರು ಟೈಮ್ ಕೊಡೋ ಅವಶ್ಯಕತೆ ಇಲ್ಲ. ನನ್ನ ದರ್ಶನ್ ಸರ್ ಒಡನಾಟ ತುಂಬಾ ಚೆನ್ನಾಗೇ ಇರೋ, ಯಾಕಂದ್ರೆ ದರ್ಶನ್ ಸರ್ ನಾನು ಮಾತಾಡ್ಕೊಂಡಿದ್ದೇನು ಅಂದ್ರೆ ನಿರ್ಮಾಪಕರು ಇದೇನ್ ಮಾಡೋಣ, ನಾನಂದ್ರೆ ಒಂದೆರಡು ದಿನ ಟೈಮ್ ಕೊಡಿ, ಸ್ವಲ್ಪ ಏನೋ ಒಂದು ರಿಸಾಲ್ವ್ ಆಗ್ಬೋದು, ಏನೋ ಮಿಸ್ ಅಪ್ ಅನಿಸ್ತಾ ಇದೆ. ಸರಿ ಆಯ್ತು ನಿರ್ಮಾಪಕರು, ಒಂದೆರಡು ಮೂರು ದಿನ ಟೈಮ್ ತೊಗೊಂಡೇನೋ ಮಾಡಿ, ಆಯ್ತು ಬಿಡಿ ಸರ್ ನಾನು ಏನೋ ಒಂದು ಮಾಡ್ತೀನಿ ಬಿಡಿ ಸರ್, ಇಲ್ಲೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಇಲ್ಲೊಂದು ಪ್ರೋಸೆಸ್ ಮಾಡ್ತೀನಿ, ಆಯ್ತು ನೀವು ಮಾಡಿ ನಿರ್ಮಾಪಕರೆ, ನಾನು ಅದೇ ಇವಾಗ ಪ್ರೆಸ್ ಮೀಟ್ಗೆ ಹೋಗ್ತೇನೆ, ಮುಗಿಸ್ಕೊಂಡು ನಾನು ನಿಮ್ಗೆ ಫೋನ್ ಹಾಕ್ತೀನಿ. ಇಷ್ಟು ದರ್ಶನ್ ಸರ್ ಮಾತಾಡಿದ್ದಾರೆ ಸರ್ ಎರಡು ದಿನ, ದರ್ಶ ರಾಕೇಶ್ ಪಾಪಣ್ಣ ರಾಕೇಶ್ ಶರ್ಮಾ ಅವ್ರದ್ದು ಈ ಕೇಸಲ್ಲಿ ಅವ್ರದ್ದು ಯಾವುದೇ ಅಂತ ಪಾತ್ರ ಇಲ್ಲ. ಇದಕ್ಕೆ ಉಮಾಪತಿ ಅವರು ಕ್ಲಾರಿಟಿ ಕೊಡ್ಬೇಕು ಆಗತ್ತೆ. ನಾನು ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ಅವ್ರ ಪಾತ್ರ ಇಲ್ಲ ಅಂತ ನಾನೊಂದು ಹೇಳೋದಿಷ್ಟೇ ಸರ್. ಅದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್, ನಾವು ಕಂಪ್ಲೇಂಟ್ ಎಲ್ಲಿ ಕೊಟ್ಟಿದ್ದೀವಿ, ಎಲ್ಲಿ ಕೊಟ್ಟಿದ್ದೀವಿ ಸರ್ ಕಂಪ್ಲೇಂಟ್? ಸ್ಟೇಷನಲ್ಲಿ ಕೊಟ್ಟಿದ್ದೀವ, ಎಲ್ಲಿ ಕೊಟ್ಟಿದ್ದೀವಿ ಸರ್? ಸ್ಟೇಷನಲ್ಲಿ ಕೊಟ್ಟಿದ್ದೀವಿ. ಕಾನೂನು ಚೌಕಟ್ಟಲ್ಲಿ ನಮ್ಮ ಪೊಲೀಸಿಂಗ್ ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಇದೆ. ದರ್ಶನ್ ಸರ್ ಅವ್ರ ಮೇಲೆ ನಂಬಿಕೆ ಇಟ್ಟೆ, ಕಂಪ್ಲೇಂಟ್ ಕೊಡಿಸಿದ್ದಾರೆ. ನಾನು ನನಗೂ ಇಲ್ಲಿ ಜಯನಗರ ಸ್ಟೇಷನಲ್ಲಿ ದರ್ಶನ್ ಸರ್ ಖುದ್ದಾಗಿ ಹೇಳಿ ಕೊಡಿಸಿರೋ ಕಂಪ್ಲೇಂಟ್. ಹೋದ ತಿಂಗಳು ನಾನು ಕೊಟ್ಟಿದ್ದೀನಿ, ಈ ತಿಂಗಳು ಹರ್ಷ ಮೇಲೆಂಟ್ ಅವ್ರು ಕೊಟ್ಟಿದ್ದಾರೆ. ಏನಕ್ಕೆ ಕೊಟ್ವಿ? ಕಾನೂನು ಚೌಕಟ್ಟಲ್ಲಿ ಇದು ಬಗೆಹರಿಲಿ ಅಂತ. ಯಾರೋ ಹುಡುಗರಾಗಿರೋ ನಾವೇ ದಬಾಯಿಸಿ ಕೇಳ್ಬಿಡ್ಬೋದು, ಇದೇ ಏನಪ್ಪ ಏನಿದು ಅಂತ. ಹೆಂಗ್ಸ್ ಹತ್ರ ಮಾತಾಡ್ಬೇಕಾದ್ರೆ ನಮಗೂ ಸ್ವಲ್ಪ ಭಯ ಇರ್ತದೆ, ಯಾಕಪ್ಪ ಬೇಕು ಮತ್ತೆ ಏನಾದರೂ ತೊಂದರೆ ಆದರೆ. ಸರ್ ಇಲ್ಲಿ ಹರ್ಷ ಅವ್ರಿಗೆ ದರ್ಶನ್ ಸರ್ನ ನನ್ನ ಕಳ್ಕೊಳ್ಳೋದ್ರಿಂದ ಲಾಭ ಇಲ್ಲ, ನನಗೂ ದರ್ಶನ್ ಸರ್ನ ಹರ್ಷ ರಾಕೇಶ್ ಪಾಪಣ್ಣ ಶರ್ಮಾ ಅವ್ರನ್ನ ಕಳ್ಕೊಳ್ಳೋದ್ರೆ ನನಗೂ ಲಾಭ ಇಲ್ಲ. ಹರ್ಷ ರಾಕೇಶ್ ಇವರು ಶರ್ಮಾ ಅವ್ರು ಇದ್ರಲ್ಲ, ಅವ್ರನ್ನ ಕ್ಲೀನ್ ಚಿಟ್ ಕೂಡ ಅಂದ್ರೆ ಅವ್ರದ್ದು ಯಾರು ಅವ್ರದ್ದು ಮಾತುಕತೆ ಮುಂದುವರಿಸ್ಕೊತೀರಿ ಕಾನೂನು ರೀತಿಯಲ್ಲಿ. ಒಂದ್ ನಿಮಿಷ ಹೇಳ್ಬಿಡ್ತೀನಿ ಕೇಳಿ. ಮೈಸೂರಲ್ಲಿ DCP ಸಾಹೇಬ್ರು, ACP ಸಾಹೇಬ್ರು, ಇನ್ಸ್ಪೆಕ್ಟರ್ ಅವರು ಇವರೆಲ್ಲ ಇದ್ದಾಗ ಇದು ಮಾತಲ್ಲ ಬಗೆಹರಿಸ್ಕೊಂಡ್ಬಿಡ್ರಿ ಅಂದ್ರು. ದರ್ಶನ್ ಸರ್ ಅಲ್ಲೇ ಕೂತಿದ್ರು, ನಾನು ಹೇಳಿದ ನನ್ನ ಮಾತಲ್ಲಿ ಬಗೆಹರಿಸ್ಕೊಳ್ಳೋಕೆ ನಾನು ರೆಡಿ ಇಲ್ಲ. ಇವಾಗ ಆರೋಪ ಬಂದಿದೆ ತಾನೇ, ಅದು ನನಗೆ ಬಿಟ್ಟಿದ್ದು, ನಾನು ಮುಂದುವರಿಸ್ತೀನೋ ನಿಲ್ಸಿ ನಾನು ಮುಂದುವರಿಸ್ತೀನಿ. ಕಾನೂನು ಚೌಕಟ್ಟಲ್ಲಿ ಏನು ಹೋರಾಡಬೇಕು ನಾನು ಹೋರಾಡ್ತೀನಿ, ಸಿಂಪಲ್. ದರ್ಶನ್ ಸರ್ ತಿರುಗ್ಬಿಟ್ಟು ನಿರ್ಮಾಪಕರೇ ಅದು ಏನೋ ಬಿಡಿ, ಇಲ್ಲ ಇಲ್ಲ ಸರ್ ನೀವು ತಲೆ ಕೆಡಿಸ್ಕೊಂಬಿಡಿ, ಯಾಕಂದ್ರೆ ನೀವು ಪಾಪ ನಿಮ್ಗೆ ಎಷ್ಟು ಬೇಜಾರಾಗಿದೆ ನನಗೂ ಗೊತ್ತು. ಇಲ್ಲಿ ವಿಷಯ ಕ್ಲಿಯರ್ ಆಗಬೇಕಷ್ಟೆ. ನಾನೇನು ಸಿನಿಮಾಗಳು ಮಾಡಿ ಜೀವನ ಮಾಡಬೇಕು ಅನ್ನೋದೇನಿಲ್ಲ, ನೀವು ಅಷ್ಟೇ ನನ್ನ ನಂಬ್ಕೊಂಡು ಜೀವನ ಮಾಡಬೇಕು ಅನ್ನೋದು. ನಮ್ಮಿಬ್ಬರ ಸಂಬಂಧ ವ್ಯಾಪಾರ ಬಿಟ್ಟು ತುಂಬ ಚೆನ್ನಾಗಿತ್ತು, ಸೊ ಅದು ಯಾರೂ ಏನು ಮುರಿಯೋಕ್ಕಾಗಲ್ಲ, ಆಗ್ಬಿಡ್ಲಿ ಬಿಡಿ, ಆಯ್ತು ಬಿಡಿ ನಿರ್ಮಾಪಕರು, ನಿಮ್ಗೆ ಆ ಕಾನ್ಫಿಡೆನ್ಸ್ ಇದೆಯಾ? ನನಗಿದೆ ಸರ್ ಬಿಡಿ ಸರ್, ನಿರ್ಮಾಪಕರು ಹೇಳಿದಂಗೆ ಅದು ಕಾನೂನು ರೀತಿಯಲ್ಲ ಮುಂದುವರ್ಸೋಣ ಸಿಂಪಲ್. ಮತ್ತೆ ಸರ್ ಉಮಾಪತಿಯವರು ಕರೆ ಮಾಡಿದ್ರು ಅಂತ ಹರ್ಷ ಕಂಪ್ಲೇಂಟ್ ಕೂಡ ಹೇಳಿದ್ದಾರೆ. ಸರ್ ಇವಾಗ ನಾನೊಂದು ಹೇಳೋದು ಇಷ್ಟೇ, ಕೆಲವೊಂದಷ್ಟಕ್ಕೆ ನಾನು ಉತ್ತರ ಕೊಡ್ತೀನಿ, ಇನ್ನು ಕೆಲವೊಂದಷ್ಟಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಪುರಾವೆಗಳಿದ್ದಾವೆ. ಜೆಂಟಲ್ಮನ್ ಸ್ಟಾಕ್ ಅಲ್ಲ, ಜೆಂಟಲ್ಮನ್ಸ್ ಅಗ್ರಿಮೆಂಟ್ ಫಿನಿಶ್. ಸೊ ನಾನು ಏನೇ ಮಾತಾಡೋಕೆ ಹೋದ್ರೂ ನನ್ನ ಮಾತಕ್ಕೆ ಬೆಲೆ ಇರಲ್ಲ, ಡಾಕ್ಯುಮೆಂಟ್ ಇದ್ರೆ ಅದಕ್ಕೊಂದು ಬೆಲೆ ಇರ್ತದೆ. ಡಾಕ್ಯುಮೆಂಟ್ ಇದೆಯಲ್ವಾ ಬಿಡಿ, ಯಾಕೆ ಮಾತಾಡ್ತೀರಾ? ಸರ್ ಇವಾಗ ಆ ಲೇಡಿ ನನ್ಗೆ ಹೇಳಿದ್ದೇನು ಅಂದ್ರೆ, ಅಂದ್ರೆ ಜಯನಗರ ಸ್ಟೇಷನ್ ಅಲ್ಲಿ ಹರ್ಷ ಅವರು ರಾಕೇಶ್ ಪಾಪಣ ರಾಕೇಶ್ ಶರ್ಮಾ ನಾಗೋರ್ ನನಗೆ ಥ್ರೆಟ್ ಮಾಡಿದ್ದಾರೆ, ಹಿಂಗೆ ಹೇಳಲಿಲ್ಲ. ಸೊ ನಾನು ಹೇಳೋದು ಅಲ್ಲಿಗೆ ಮೈಸೂರು ಎಬ್ಬಾಳ್ ಸ್ಟೇಷನ್ ಮಾತ್ರ ಪೊಲೀಸ್ ಸ್ಟೇಷನ್, ಜಯನಗರ ಸ್ಟೇಷನ್ ನಿಮಗೆ ಪೊಲೀಸ್ ಸ್ಟೇಷನ್ ಅಲ್ವಾ? ಇಲ್ಲಿರೋರು ಇನ್ಸ್ಪೆಕ್ಟರ್ ಅಲ್ವಾ? ಇಲ್ಲಿರೋರು ಪೊಲೀಸ್ ಇಲಾಖೆಗೆ ಸೇರಿದವರಲ್ವಾ? ನೀವು ಮಾತಾಡ್ತಿರಲ್ಲ, ಅಲ್ಲೂ ಡಾಕ್ಯುಮೆಂಟ್ ತೊಗೊಂಡು ಇಲ್ಲೂ ಡಾಕ್ಯುಮೆಂಟ್ ತೊಗೊಂಡು ಯಾಕೆ ತೊಗೋಬಾರ್ದು? ಜಯನಗರ ಸ್ಟೇಷನ್ ಹೋಗ್ಲಿ, ಎಲ್ಲೋ ಇದರಲ್ಲಿ ಇದೆಯಾ ಸರ್, ರಾಮನಗರದಲ್ಲೂ ಎಲ್ಲಾದರೂ ಇದೆಯಾ ಸರ್? ಇಲ್ಲೇ ಇದೆ, ಪಕ್ಕದಲ್ಲೇ ಇದೆ, ತೊಗೊಳ್ಳಿ. ನಾನೇನು ಫ್ಯಾಬ್ರಿಕೇಟ್ ಮಾಡೋವಂಥದ್ದೇನಿಲ್ವಲ್ಲ, ಅಲ್ಲಿ ಇನ್ಸ್ಪೆಕ್ಟರ್ ಸಾಹೇಬ್ರ ತನಿಖೆ ಮಾಡಿ ಅವ್ರು ಹೇಳಿರುವಂಥದ್ದು, ನೀವು ಅವ್ರ ಹತ್ರ ಸ್ಟೇಟ್ಮೆಂಟ್ ತಗೊಳ್ಳಿ, ಗೊತ್ತಾಗತ್ತಲ್ವಾ? ನನ್ನ ಸಿಕ್ಸ್ ಹೋತರ ನಾನೇನೋ ಪಬ್ ಬಿಸ್ನೆಸ್ ಅಲ್ಲಿ ಇಲ್ಲ, ನಾನು ಹೀರೋ ಅಲ್ಲ, ಮತ್ತೊಂದಲ್ಲ ಸರ್, ನನ್ನ ವ್ಯಾಪಾರ ನಾನು ಮಾಡ್ಕೊಂಡು ಹೋಗ್ತೇನೆ, ನನ್ನ ಅನುಕೂಲಕ್ಕೆ ನಾನು ಏನು ಬೇಕೋ ನಾನು ಇದೀನಿ. ಸಿಂಪಲ್, ಸಿಕ್ಸೋಕೆ ಅದು ಇದು ಆ ಥರದ್ದು ಯಾವುದು ಇಲ್ಲ, ಬಟ್ ಏನೋ ಬೇರೆ ನಡೀತಾ ಇದೆ. ನಾನು ಮಾತಾಡಿ ನನ್ನ ಬಾಯಿ ಗಲೀಜು ಮಾಡ್ಕೊಳಕ್ಕೆ ಹೋಗಲ್ಲ, ಉತ್ತರ ಕೊಡೋರು ಕೊಡ್ತಾರೆ.